ಬಸವರಾಜ್ ಬ್ರದರ್ 26ನೇ ಅಧ್ಯಾಯ ಓದ್ತೀರಾ ಬ್ರದರ್? ಆಗುತ್ತೆ ಬ್ರದರ್? ಬ್ರದರ್ ಇಲ್ಲಿ ಜಾಗ ಇದಿಲ್ಲ, ನಾನು ಓದಿಸ್ತೇನೆ. ಸರಿ ಬ್ರದರ್, ಆಯ್ತು ಬ್ರದರ್. ವಿನೋದ ಸಿಸ್ಟರ್ ಓದ್ತೀರಾ ಸಿಸ್ಟರ್? ನಾವು ಓದ್ತೀನಿ. ಸರಿ ಸಿಸ್ಟರ್, ಆಯ್ತು ಸಿಸ್ಟರ್, ಓದಿ ಸಿಸ್ಟರ್. 26ನೇ ಅಧ್ಯಾಯ ಫುಲ್ ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ಯೋಬನು ಹೀಗೆ ಉತ್ತರ ಕೊಟ್ಟನು, ನಿನ್ನಿಂದ ಆಸಕ್ತನಿಗೆ ಎಷ್ಟೋ ಸಹಾಯವಾಯಿತು. ಬಲಹೀನವಾದ ಕೈಗೆ ಚೆನ್ನಾಗಿ ನೆರವಾಗಿದ್ದಿ. ಬುದ್ಧಿ ಇಲ್ಲದವನಿಗೆ ನೀನು ಹೇಳಿದ ಬುದ್ಧಿಯನ್ನು ಎಷ್ಟೆಂದು ಹೇಳಲಿ. ಸುಜ್ಞಾನವನ್ನು ಎಷ್ಟೋ ಧಾರಾಳವಾಗಿ ಉಪದೇಶಿಸಿದ್ದಿ. ಯಾರಿಗೆ ಮಾತುಗಳನ್ನು ಕಲಿಸಿದ್ದಿ? ನಿನ್ನಿಂದ ಹೊರಟ ನುಡಿಗಳನ್ನು ಯಾವ ಆತ್ಮವು ಪ್ರೇರಿಸಿತು? ಜಲಚರಗಳಿಂದ ತುಂಬಿರುವ ಸಾಗರದ ಕೆಳಗಿನ ಲೋಕದಲ್ಲಿ ಪ್ರೇತಗಳು ಆತನ ಭಯದಿಂದ ಯಾತನೆ ಪಡುವವು. ಪಾತಾಳವು ಆತನ ದೃಷ್ಟಿಗೆ ತೆರೆದಿದೆ. ನಾಶಲೋಕವು ಮರೆಯಾಗಿಲ್ಲ. ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗು ಹಾಕಿದ್ದಾನೆ. ತನ್ನ ಮೇಘದೊಳಗೆ ನೀರನ್ನು ತುಂಬಿ ಕಟ್ಟುವನು. ಯಾವ ಮೋಡವು ಅದರ ಭಾರವನ್ನು ಒಡೆದು ಹೋಗದು. ತನ್ನ ಸಿಂಹಾಸನಕ್ಕೆ ಮರೆಯಾಗಿ ಮುಂಭಾಗದಲ್ಲಿ ಮೋಡವನ್ನು ಕವಿಸಿರುವನು. ಬೆಳಕು ಕತ್ತಲುಗಳ ಸಂಧಿ ಸ್ಥಾನದಲ್ಲಿ ಸಮುದ್ರದ ಮೇಲೆ ಸೂತಲು ಮೇರೆಯನ್ನು ಹಾಕಿದ್ದಾನೆ. ಆಕಾಶ ಮಂಡಲದ ಸ್ತಂಭಗಳು ಆತನ ಗದರಿಕೆಯಿಂದ ಬೆರಗಾಗಿ ಕದಲುವವು. ಆತನು ತನ್ನ ವಿವೇಕ ಶಕ್ತಿಯಿಂದ ಘಟಸ್ವಲ್ಪವನ್ನು ಒಡೆದು ಹಾಕಿದನು. ತನ್ನ ಪರಾಕ್ರಮದಿಂದ ಸಾಗರವನ್ನು ಶಾಂತಿಪಡಿಸಿದನು. ಆತನ ಶ್ವಾಸವು ಆಕಾಶ ಮಂಡಲವನ್ನು ಶುಭ್ರ ಮಾಡುವುದು. ಆತನ ಹಸ್ತವು ವೇಗವಾಗಿ ಓಡುವ ಸರ್ಪವನ್ನು ಇರಿಯುವುದು. ಆಹಾ, ಆ ಅದ್ಭುತಗಳು ಆತನ ಮಾರ್ಗಗಳ ಕಟ್ಟಕಡೆಯಾಗಿವೆ. ಆತನ ವಿಷಯವಾಗಿ ಸೂಕ್ಷ್ಮ ಶಬ್ದವನ್ನು ಮಾತ್ರ ಕೇಳಿದ್ದೇವೆ. ಆತನ ಪ್ರಾಬಲ್ಯದ ಘಟ ಘನ ಘರ್ಜನೆಯನ್ನು ಯಾರು ಗ್ರಹಿಸಬಲ್ಲರು? ಆಮೇನ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಅಮೃತ ಸಿಸ್ಟರ್, ಹಾ ಬ್ರದರ್. ಸಿಸ್ಟರ್ 27ನೇ ಅಧ್ಯಾಯ ಕಂಪ್ಲೀಟ್ ಮಾಡ್ತೀರಾ ಸಿಸ್ಟರ್? ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಆಗ ಯೋಬನು ಮತ್ತೆ ಪ್ರಸ್ತಾಪವನ್ನೆತ್ತಿ ಹೀಗಂದನು: ನನ್ನಲ್ಲಿ ಜೀವವು ಇನ್ನೂ ಪೂರ್ಣವಾಗಿದೆ. ದೇವರು ಊದಿದ ಶ್ವಾಸವು ನನ್ನ ಮೂಗಿನಲ್ಲಿ ಇನ್ನೂ ಆಡುತ್ತಿದೆ. ಕೇಳಿರಿ, ನನ್ನ ನ್ಯಾಯವನ್ನು ತಪ್ಪಿಸಿದ ದೇವರಾಣೆ, ನನ್ನ ಆತ್ಮವನ್ನು ವ್ಯಥೆಪಡಿಸಿರುವ ಸರ್ವಶಕ್ತನಾಣೆ, ನನ್ನ ತುಟಿಗಳು ಅನ್ಯಾಯವನ್ನು ನುಡಿಯುವುದೇ ಇಲ್ಲ, ನನ್ನ ನಾಲಿಗೆಯು ಎಷ್ಟು ಮಾತ್ರಕ್ಕೂ ಮೋಸದ ಮಾತುಗಳನ್ನಾಡುವುದಿಲ್ಲ. ನೀವು ನ್ಯಾಯವಂತರೆಂದು ನಾನು ಒಪ್ಪುವುದು ದೂರವಾಗಿರಲಿ. ಸಾಯುವ ತನಕ ನನ್ನ ಯಥಾರ್ಥತ್ವದ ಹೆಸರನ್ನು ಕಳಕೊಳ್ಳೆನು. ನನ್ನ ನೀತಿಯನ್ನು ಎಂದಿಗೂ ಬಿಡದೆ ಭದ್ರವಾಗಿ ಹಿಡಿದುಕೊಳ್ಳುವೆನು. ನನ್ನ ಜೀವಮಾನದ ಯಾವ ದಿನಚರ್ಯದಲ್ಲಿಯೂ ಮನಸ್ಸಾಕ್ಷಿಯು ತಪ್ಪು ತೋರಿಸುವುದಿಲ್ಲ. ನನ್ನ ಹಗೆಗೆ ದುಷ್ಟನ ಗತಿಯಾಗಲಿ. ನನಗೆ ವಿರುದ್ಧವಾಗಿ ಎದ್ದವನು ಅನ್ಯಾಯಗಾರನ ಅವಸ್ಥೆಯನ್ನು ಹೊಂದಲಿ. ದೇವರು ಭ್ರಷ್ಟನ ಆತ್ಮವನ್ನು ಕಡಿದೆಳೆಯುವಾಗ ಅವನಿಗೆ ನಿರೀಕ್ಷೆಯಲ್ಲಿಯದು ಅವನಿಗೆ ಶ್ರವೆ ಬರಲು. ದೇವರು ಅವನ ಮೊರೆಯನ್ನು ಆಲೈಸುವನು. ಅವನು ಸರ್ವಶಕ್ತನಲ್ಲಿ ಆನಂದಪಟ್ಟು ಆತನನ್ನು ಸರ್ವದಾ ಪ್ರಾರ್ಥಿಸುವನು. ನಾನು ಸರ್ವಶಕ್ತನ ಕ್ರಮದಲ್ಲಿ ಮರೆಮಾಜದೆ ದೇವರ ಕ್ರಮವನ್ನು ಮರೆಮಾಜದೆ ದೇವರ ಹಸ್ತದ ವಿಷಯವನ್ನು ನಿಮಗೆ ಬೋಧಿಸುವೆನು. ಇಗೋ, ನೀವೆಲ್ಲರೂ ಸ್ವತಃ ನೋಡಿದ್ದೀರಿ. ಹೀಗಾದರೂ ಏಕೆ ಇಂಥ ವ್ಯರ್ಥವಾದ ಆಲೋಚನೆಗಳನ್ನು ಮಾಡಿಕೊಳ್ಳುತ್ತೀರಿ? ದುಷ್ಟನಿಗೆ ದೇವರಿಂದ ದೊರೆಯುವ ಪಾಲು, ಹಿಂಸಕನಿಗೆ ಸರ್ವಶಕ್ತನಿಂದ ಸಿಕ್ಕುವ ಸ್ವಾಸ್ಥ್ಯವು ಹೀಗಿರುವುದು. ಅವನಿಗೆ ಮಕ್ಕಳು ಹೆಚ್ಚಿದರೆ ಕತ್ತಿಗೆ ತುತ್ತಾಗುವರು. ಅವನ ಸಂತತಿಯವರಿಗೆ ಅನ್ನದ ಕೊರತೆ ತಪ್ಪದು. ಅವನ ಮನೆಯಲ್ಲಿರುವ ಯಾರಾದರೂ ಉಳಿದರೆ ವ್ಯಾಧಿಯು ಅವರನ್ನು ಮಣ್ಣಿಗೆ ಸೇರಿಸುವುದು. ಅವರ ವಿಧವೆಯರು ದುಃಖಕ್ರಿಯೆಗಳನ್ನು ನೆರವೇರಿಸುವುದಿಲ್ಲ.
ಅವನು ಬೆಳ್ಳಿಯನ್ನು ಧೂಳಿನ ಹಾಗೆ ಹೇರಳವಾಗಿ ಕೂಡಿಸಿಟ್ಟು ವಸ್ತ್ರಗಳನ್ನು ಮಣ್ಣಿನಂತೆ ವಿಶೇಷವಾಗಿ ಸಿದ್ಧ ಮಾಡಿಕೊಂಡರು. ಆ ವಸ್ತ್ರಗಳನ್ನು ನೀತಿವಂತರು ಧರಿಸಿಕೊಳ್ಳುವರು, ಆ ಬೆಳ್ಳಿಯನ್ನು ನಿರ್ದೋಷಿಗಳು ಹಂಚಿಕೊಳ್ಳುವವರು. ಅವನು ಕಟ್ಟಿಕೊಂಡ ಮನೆಯು ಜಾಡಹುಳದ ಗೂಡಿನಂತೆಯೂ, ಕಾವಲುಗಾರನು ಹಾಕಿಕೊಂಡ ಮಂಚಿಕೆಯಂತೆಯೂ ದುರ್ಬಲವಾಗುವುದು. ಅವನು ಧನಿಕನಾಗಿ ನಿದ್ರಿಸಿದರೂ ಮತ್ತೆ ನಿದ್ರೆಯನ್ನು ಕಾಣದೆ ಹೋಗುವನು. ತನ್ನ ಕಣ್ಣನ್ನು ತೆರೆಯುತ್ತಲೇ ಇಲ್ಲವಾಗುವನು. ವಿಪತ್ತಿನ ಹೊಳೆಗಳು ಅವನನ್ನು ಹಿಂದಟ್ಟಿ ಹಿಡಿಯುವವು. ರಾತ್ರಿಯಲ್ಲಿ ಬಿರುಗಾಳಿಯು ಅವನನ್ನು ಅಪಹರಿಸುವುದು. ಮೂಡಣ ಗಾಳಿಯು ಕೊಚ್ಚುವುದರಿಂದ ಅವನು ಹೋಗೇ ಹೋಗುವನು. ಅದು ಅವನನ್ನು ಬಡಿದು ಅವನ ಸ್ಥಳದೊಂದಿಗೆ ಹಾರಿಸಿ ಬಿಡುವುದು. ದೇವರು ಕರುಣವಿಲ್ಲದೆ ಅವನ ಮೇಲೆ ತನ್ನ ಬಾಣಗಳನ್ನು ಎಸೆಯುತ್ತಲಿರುವನು. ಅವನು ಆತನ ಕೈಯಿಂದ ತಪ್ಪಿಸಿಕೊಳ್ಳಲೇಬೇಕೆಂದಿರುವನು. ಜನರು ಅವರನ್ನು ನೋಡಿ ಚಪ್ಪಾಳೆ ಹೊಡೆದು ಚಿ ಹಾಕಿ ಆಚೆಗೆ ಓಡಿಸುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 28ನೇ ಅಧ್ಯಾಯ ವಿವಾ 1713. ಹರೀಶ್ ಬ್ರದರ್ ಯಾರಂತ ಗೊತ್ತಾಗಿಲ್ಲ ಬ್ರದರ್, ಬೈಬಲ್ ಓದ್ತೀರಾ ಬ್ರದರ್? ಓಕೆ. ಸಾಂತಮ್ಮ ಸಿಸ್ಟರ್ ಬ್ರದರ್ ಹೇಳಿ. ಸಿಸ್ಟರ್ ನೀವು 28ನೇ ಅಧ್ಯಾಯ 1ನೇ ವಚನದಿಂದ 16ನೇ ವಚನ ತನಕ ಓದಿ ಸಿಸ್ಟರ್. ನೆಕ್ಸ್ಟ್ ವೀಣಾ ಸಿಸ್ಟರ್ ಹೋಗುತ್ತದೆ. ಸಿಸ್ಟರ್ ನೀವು 28ನೇ ಅಧ್ಯಾಯ 17ನೇ ವಚನದಿಂದ 28ನೇ ವಚನ ತನಕ ಓದ್ತೀರಾ ಸಿಸ್ಟರ್? ಆಯ್ತಾಯ್ತು. ಓಕೆ ಸರ್, ಥ್ಯಾಂಕ್ ಯು. ಶಾಂತಮ್ಮ ಸಿಸ್ಟರ್ ನೀವು ಕಂಟಿನ್ಯೂ ಮಾಡಿ ಸಿಸ್ಟರ್. 1-16 28ನೇ ಅಧ್ಯಾಯ 1-16 ವಚನ ತನಕ ಸಿಸ್ಟರ್. ಸರಿ ಬ್ರದರ್. ಬೆಳ್ಳಿ ಸಿಕ್ಕುವ ಗಣಿಯು ಚಿನ್ನದ ಮದುರು ದೊರಕುವ ಸ್ಥಳವು ಉಂಟಷ್ಟೇ. ಮಣ್ಣಿನೊಳಗಿಂದ ಕಬ್ಬಿಣವನ್ನು ತೆಗೆಯುವರು, ಕಲ್ಲನ್ನು ಕರಗಿಸಿ ತಾಮ್ರವನ್ನು ಪಡೆಯುವರು. ಮನುಷ್ಯರು ಕತ್ತಲನ್ನು ಉಗಲಾಡಿಸಿ ಕಾರ್ಗತ್ತಲಲ್ಲಿಯೂ ಘೋರಾಂಧಕಾರದಲ್ಲಿಯೂ ಮೆರೆಯಾಗಿರುವ ಕಲ್ಲುಗಳನ್ನು ಕಟ್ಟಕಡೆಯ ತನಕ ಹುಡುಕುವರು. ಗಣಿಯನ್ನು ತೋಡಿ ತೋಡಿ ಜನ ನಿವಾಸಗಳಿಗೆ ದೊರೆಯಾಗಿಯೂ ಮೇಲೆ ನಡೆದಾಡುವವರಿಗೆ ಮರೆತು ಹೋಗಿ ನರ ಲೋಕಕ್ಕೆ ಅನ್ಯರಾಗಿಯೂ ಅತ್ತಿತ್ತ ನಡೆದಾಡುವರು. ಭೂಮಿಯ ಅನ್ನವನ್ನು ಕೊಡುವುದು, ಅದರ ಕೆಳಭಾಗವು ಬೆಂಕಿ ಬಿದ್ದಂತೆ ಹಾಳಾಗಿರುವುದು. ಅದರ ಕಲ್ಲುಗಳಲ್ಲಿ ಇಂದ್ರ ನೀಲ ಮಣಿಗಳು ಸಿಕ್ಕುವವು, ಅದರಲ್ಲಿ ಚಿನ್ನದ ಪುಡಿ ಇರುವುದು. ಆ ದಾರಿಯು ಯಾವ ಹಂದಿಗೂ ತಿಳಿಯದು. ಗಿಡಗದ ಸಿಸ್ಟರ್ ಯಾವ ಹದ್ದಿಗೂ ಸಿಸ್ಟರ್ ಹದ್ದಿಗೂ ಸಾರಿ ಸಾರಿ ಯಾವ ಹದ್ದಿಗೂ ತಿಳಿಯದು. ಅದರ ಕಲ್ಲುಗಳಲ್ಲಿ ಇಂದ್ರ ನೀಲ ಮಣಿಗಳು ಸಿಕ್ಕುವವು, ಅದರಲ್ಲಿ ಚಿನ್ನದ ಪುಡಿಯೂ ಇರುವುದು. ಆ ದಾರಿಯು ಯಾವ ಹದ್ದಿಗೂ ತಿಳಿಯದು. ಗಿಡಗದ ಕಣ್ಣಿಗೂ ಬಿದ್ದಿಲ್ಲ, ಸೊಕ್ಕಿದ ಮೃಗವು ಅದನ್ನು ತುಳಿದಿಲ್ಲ, ಸಿಂಹವು ಆ ಮಾರ್ಗವನ್ನು ಆದಿಲ್ಲ. ಮನುಷ್ಯನು ಕಲ್ಲಿನ ಮೇಲೆ ಕೈ ಮಾಡಿ ಬೆಟ್ಟಗಳನ್ನು ಒಡೆದು ಬಿಟ್ಟು ಕೆಡವಿ ಬಿಡುವನು, ಬಂಡೆಗಳಲ್ಲಿ ಸುರಂಗಗಳನ್ನು ಕೊರೆಯುವನು. ಅವನ ಕಣ್ಣು ಅಮೂಲ್ಯ ಪದಾರ್ಥಗಳನ್ನೆಲ್ಲ ಕಾಣುವುದು. ಒರತೆಗಳ ನೀರು ಬಸಿದ ಹಾಗೆ ಅವುಗಳನ್ನು ಕಟ್ಟಿ ಗುಪ್ತ ವಸ್ತುವನ್ನು ಬಯಲಿಗೆ ತರುವನು. ಜ್ಞಾನವಾದರೂ ಅಲ್ಲಿ ಎಲ್ಲಿ ಸಿಕ್ಕಿತ್ತು? ವಿವೇಕವು ದೊರೆಯುವ ಸ್ಥಳವೆಲ್ಲಿ? ಅವರ ಕಾರ್ಯವು ಯಾರಿಗೂ ಗೊತ್ತಿಲ್ಲ. ಜೀವಲೋಕದಲ್ಲಿ ಅದನ್ನು ಯಾರು ಕಂಡುಕೊಳ್ಳುವಲಾರರು? ಭೂಮಿಯು ಕೆಳಗಣ ಸಾಗರವು ನನ್ನಲ್ಲಿ ಇಲ್ಲ ಅನ್ನುವುದು, ಸಮುದ್ರವು ತನ್ನ ಹತ್ತಿರ ಸಿಕ್ಕದೆಂದು ಹೇಳುವುದು, ಚೊಕ್ಕ ಬಂಗಾರವನ್ನು ಕೊಟ್ಟು ಅದನ್ನು ಕೊಂಡುಕೊಳ್ಳುವುದು ಅಸಾಧ್ಯ. ಅದರ ಬೆಲೆಗೆ ಬೆಳ್ಳಿಯನ್ನು ತೂಗುವುದು ಆಶ್ರಯಕ್ಕೆ ಒಪೇರ್ ದೇಶದ ಅಪರಂಜಿ ಆಶ್ರಯಕ್ಕೆ ಅಪರಂಜಿ ಅಮೂಲ್ಯ ಗೋಮೇಧಿಕ ನಿಂದ್ರ ನೀಲ ಇವುಗಳ ಪ್ರಮಾಣದಿಂದ ಜ್ಞಾನದ ಮೇಲೆ ಇಷ್ಟವೆಂದು ಗೊತ್ತು ಮಾಡುವುದಕ್ಕಾಗದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ವೀಣಾ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್.
ಹದಿನೇಳನೇ ವಚನದಿಂದ ಇಪ್ಪತ್ತೆಂಟನೇ ವಚನ ತನಕ ಅಷ್ಟ. ಹೊನ್ನಾಗಲೇ ಗಜಾಗಲೇ ಅದಕ್ಕೆ ಸಮವಾದೀತೆ, ಚಿನ್ನದ ಆಭರಣಗಳನ್ನು ಅದಕ್ಕೆ ಬದಲು ಕೊಡುವುದು ಸಾಧ್ಯವೋ? ಜ್ಞಾನವಿರುವಲ್ಲಿ ಹವಳವು ಸ್ಫಟಿಕವು ನೆನಪಿಗೆ ಬರುವುದಿಲ್ಲ. ಮುತ್ತುಗಳನ್ನು ಸಂಪಾದಿಸುವುದಕ್ಕಿಂತಲೂ ಜ್ಞಾನವನ್ನು ಸಂಪಾದಿಸುವುದು ಎಷ್ಟೋ ಕಷ್ಟ. ಕೂಶ್ ದೇಶದ ಪುಷ್ಪರಾಗವು ಅದಕ್ಕೆ ಸಾಟಿಯಲ್ಲ, ಶುದ್ಧ ಕನಕದೊಡನೆ ಅದನ್ನು ತೂಗಲಾಗದು. ಹೀಗಿರಲು ಜ್ಞಾನವು ಎಲ್ಲಿಂದ ಬರುವುದು? ವಿವೇಕವು ಯಾವ ಸ್ಥಳದಲ್ಲಿ ದೊರಕಿಯಿತು? ಅದು ಎಲ್ಲಾ ಜೀವಿಗಳ ದೃಷ್ಟಿಗೆ ಅಗೋಚರವಾಗಿದೆ, ಆಕಾಶದ ಪಕ್ಷಿಗಳಿಗೆ ಮರೆಯಾಗಿದೆ. ನಾಶ ಲೋಕವು ಮೃತ್ಯುವು ಅದರ ಸುದ್ದಿ ಮಾತ್ರ ನಮ್ಮ ಕಿವಿಗೆ ಬಿದ್ದಿದೆ ಎಂದು ಹೇಳುವವು. ಅದರ ಮಾರ್ಗವನ್ನು ಬಲ್ಲವನು ದೇವರೇ. ಅದರ ಸ್ಥಳವು ಆತನೊಬ್ಬನಿಗೇ ಗೊತ್ತು. ಆತನೊಬ್ಬನೇ ಭೂಮಿಯ ಕಟ್ಟಕಡೆಯ ತನಕ ದೃಷ್ಟಿಸಿ ಆಕಾಶದ ಕಡೆಗೆ ಸಮಸ್ತವನ್ನು ನೋಡುವವನಾಗಿದ್ದಾನೆ. ಆತನು ಗಾಳಿಗೆ ತಕ್ಕಷ್ಟು ತೂಕವನ್ನು ನೇಮಿಸಿ ನೀರುಗಳನ್ನು ತಕ್ಕ ಪರಿಮಾಣಗಳಿಂದ ಅಳತೆ ಮಾಡಿ ಮಳೆಗೆ ಕಟ್ಟಳೆಯನ್ನು ಗರ್ಜಿಸುವ ಸಿಡಿಲಿಗೆ ದಾರಿಯನ್ನು ಏರ್ಪಡಿಸಿದಾಗಲೇ ಜ್ಞಾನವನ್ನು ಕಂಡು ಲಕ್ಷಿಸಿದನು. ಅದನ್ನು ಸ್ಥಾಪಿಸಿದಲ್ಲದೆ ವಿಮರ್ಶೆ ಮಾಡಿದನು. ಆಮೇಲೆ ಮನುಷ್ಯರಿಗೆ ಇಗೋ ಕರ್ತನ ಭಯವೇ ಜ್ಞಾನವು, ದುಷ್ಟನನ್ನು ಬಿಡುವುದೇ ವಿವೇಕವೆಂದು ಹೇಳಿದನು. ಸಾಕ ಸಾಕು ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ಕಂಪ್ಲೀಟ್ ಆಯ್ತಲ್ಲ ಸಿಸ್ಟರ್ 28ನೇ ವಚನ? ಸಾಕು, ಓಕೆ, ಥ್ಯಾಂಕ್ ಯು ಸಿಸ್ಟರ್. 29ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನ ತನಕ ರಾಧಿಕಾ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಎಸ್ ಬ್ರದರ್. ಓಕೆ ಸಿಸ್ಟರ್. ಮಂಜುಳಾ ಸಿಸ್ಟರ್, ರವಿ ಬ್ರದರ್, ಮಂಜುಳಾ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಓ ಬ್ರದರ್, ಇದೆ ಬ್ರದರ್ ಓದ್ತೀನಿ. 14ರಿಂದ, ಹದಿನೈದರಿಂದ ಬ್ರದರ್, 1ರಿಂದ 14 ರಾಧಿಕಾ ಸಿಸ್ಟರ್ ಓದ್ತಾರೆ, 15ರಿಂದ 25 ನೀವು ಓದ್ರಿ ಬ್ರದರ್ ಸಿಸ್ಟರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ರಾಧಿಕಾ ಸಿಸ್ಟರ್, ಸ್ಟಾರ್ಟ್ ಮಾಡಿ ಸಿಸ್ಟರ್. ಓಕೆ ಬ್ರದರ್. ತರುವಾಯ ಯೋಬನು ಮತ್ತೆ ಪ್ರಸ್ತಾಪವನ್ನೆತ್ತಿ ಇಂತೆಂದನು, ಅಯ್ಯೋ, ನಾನು ಹಿಂದಿನ ತಿಂಗಳುಗಳಲ್ಲಿ ಇದ್ದಂತೆ ಈಗಲೂ ಇದ್ದರೆ ಎಷ್ಟೋ ಸಂತೋಷವಾಗಿತ್ತು. ಆ ದಿನಗಳಲ್ಲಿ ದೇವರು ನನ್ನನ್ನು ಕಾಯುತ್ತಿದ್ದನಲ್ಲ, ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು. ಆತನ ಬೆಳಕಿನಿಂದ ಕತ್ತಲಲ್ಲೂ ಸಂಚರಿಸುತ್ತಿದ್ದೆನು. ಆ ದಿನಗಳು ನನ್ನ ಜೀವಮಾನದ ಸುಗ್ಗಿ ಕಾಲವು. ದೇವರ ಸ್ನೇಹವು ನನ್ನ ಗುಡಾರವನ್ನು ಆವರಿಸಿಕೊಂಡಿತ್ತು. ಸರ್ವಶಕ್ತನು ಇನ್ನು ನನ್ನೊಂದಿಗಿದ್ದನು. ನನ್ನ ಮಕ್ಕಳು ನನ್ನ ಸುತ್ತಲಿದ್ದರು. ನನ್ನ ಹೆಜ್ಜೆಗಳು ಮೊಸರಿನಲ್ಲಿ ಮುಳುಗುತ್ತಿದ್ದವು. ಬಂಡೆಯು ನನಗೋಸ್ಕರ ಎಣ್ಣೆಯನ್ನು ಪ್ರವಾಹವಾಗಿ ಸುರಿಯುತ್ತಿತ್ತು. ಊರು ಮುಂದಿನ ಚಾವಡಿಗೆ ಹೊದಗಲು ಚೌಕದಲ್ಲಿ ಆಸನವನ್ನು ಹಾಕಿಸಿಕೊಂಡಾಗಲೂ ಯೌವನಸ್ಥರು ನನ್ನನ್ನು ನೋಡಿ ಹಿಂದಾದರು. ವೃದ್ಧರು ಎದ್ದು ನಿಂತರು. ಪ್ರಭುಗಳು ಮೌನವಾಗಿ ಬಾಯ ಮೇಲೆ ಕೈಯಿಟ್ಟುಕೊಂಡರು. ಮುಖಂಡರ ನಾಲಿಗೆಯು ಸೇದಿ ಹೋಗಿ ದನಿಯಡಗಿತು. ಕೇಳಿದ ಕಿವಿಯು ನನ್ನನ್ನು ಅರಸಿತು, ನೋಡಿದ ಕಣ್ಣು ಸಾಕ್ಷಿ ಕೊಟ್ಟಿತು. ಏಕೆಂದರೆ ಅಂಗಾಲಾಚುವ ಬಡವನನ್ನು, ಸಹಾಯಕನಿಲ್ಲದ ಅನಾಥನನ್ನು ರಕ್ಷಿಸುವವನಾಗಿದ್ದನು. ಗತಿಯಿಲ್ಲದವನು ನನ್ನನ್ನು ಅರಸುತ್ತಿದ್ದನು, ವಿಧವೆಯ ಹೃದಯವನ್ನು ಉತ್ಸಾಹಗೊಳಿಸುತ್ತಿದ್ದೆನು. ನಾನು ಧರ್ಮವನ್ನು ಧರಿಸಿಕೊಂಡೆನು, ಧರ್ಮವು ನನ್ನನ್ನು ಧರಿಸಿತು. ನನ್ನ ನ್ಯಾಯವೇ ನನಗೆ ನಿಲುವಂಗಿಯು ಮುಂಡಾಹಸವೂ ಆಗಿತ್ತು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ಮಂಜುಳಾ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್, 15ನೇ ವಚನದಿಂದ 25ನೇ ವಚನ ತನಕ ಸಿಸ್ಟರ್. ರಜು ಬ್ರದರ್, ನಾನೇ ಓದ್ತೀನಿ ಸಿಸ್ಟರ್. ಇಲ್ಲ, ವಾಯ್ಸ್ ಕ್ಲಿಯರ್ ಐತಾ? ಕ್ಲಿಯರ್ ಇದೆ ಬ್ರದರ್, ಓದಿ ಬ್ರದರ್. ಓಕೆ ಬ್ರದರ್, ಓಕೆ. ನಾನು ಕುರುಡನಿಗೆ ಓದ್ತೀಯಾ ಬ್ರದರ್? ಸಿಸ್ಟರ್ ಓದ್ರ ನಿಮಿಷ ಬ್ರದರ್, ನೀವು ಓದಿ ಬ್ರದರ್, ಈಗ ಕಂಟಿನ್ಯೂ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಇನ್ನೊಂದು ಅಧ್ಯಾಯದಲ್ಲಿ ಸಿಸ್ಟರ್ ಕೊಡ್ತೀನಿ ಬ್ರದರ್. ಸರ್, ಆಯ್ತು ಸರ್. ನಾನು ಕುರುಡನಿಗೆ ಕಣ್ಣಾಗಿಯೂ ಕುಂಟನಿಗೆ ಕಾಲಾಗಿಯೂ ಇದ್ದೇನು. ದರಿದ್ರರಿಗೆ ತಂದೆಯಾಗಿ ಪರಿಚಯವಿಲ್ಲದವನ ವ್ಯಾಜ್ಯವನ್ನು ವಿಚಾರಿಸುತ್ತಿದ್ದೇನು. ಅನ್ಯಾಯಗಾರನ ಕೋರೆಗಳನ್ನು ಮುರಿದು ಅವನ ಹಲ್ಲುಗಳಿಂದ ಬೇಟೆಯನ್ನು ಕಿತ್ತು ತರುತ್ತಿದ್ದೇನು. ಆಗ ನಾನು ಹೇಳಿಕೊಂಡಿದ್ದೇನೆಂದರೆ, ನನ್ನ ಗೂಡಿನಲ್ಲಿಯೇ ನಾನು ಸಾಯುವೆನು, ನನ್ನ ದಿನಗಳು ಮರಳಿನಂತೆ ಅಸಂಖ್ಯಾತವಾಗಿರುವವು, ನನ್ನ ಬೇರುಗಳು ನೀರಿನವರೆಗೂ ವ್ಯಾಪಿಸಿಕೊಂಡಿರುವವು, ರಾತ್ರಿಯಲ್ಲಿ ಇಬ್ಬನಿಯೂ ನನ್ನ ರೆಂಬೆಗಳ ಮೇಲೆ ಬಿದ್ದಿರುವುದು, ನನ್ನ ಮಾನವು ಹೊಸದಾಗುತ್ತಲೂ ನನ್ನ ಬಿಲ್ಲು ಕೈಯಲ್ಲಿ ಬಲಗೊಳ್ಳುತ್ತಲೂ ಇರುವವು ಎಂಬುದೇ. ಜನರು ಕಾದುಕೊಂಡಿದ್ದು ನನ್ನ ಮಾತಿಗೆ ಕಿವಿಗೊಟ್ಟು ನನ್ನ ಆಲೋಚನೆಯನ್ನು
ತಿಳಿದುಕೊಳ್ಳಬೇಕೆಂದು ಮೌನವಾಗಿದ್ದರು. ನಾನು ಮಾತಾಡಿದ ಮೇಲೆ ಮತ್ತೆ ಅವರು ಮಾತಾಡುತ್ತಿರಲಿಲ್ಲ. ನನ್ನ ವಚನ ವೃಷ್ಟಿಯು ಅವರ ಮೇಲೆ ಬೀಳುತ್ತಿತ್ತು. ಮಳೆಯನ್ನು ಹೇಗೋ ಹಾಗೆಯೇ ನನ್ನನ್ನು ಎದುರು ನೋಡುತ್ತಾ ಮುಂಗಾರಿಗೋ ಎಂಬಂತೆ ಬಾಯಿ ತೆರೆಯುತ್ತಿದ್ದರು. ನಾನು ಅವರನ್ನು ನೋಡಿ ನಗಲು ಅವರು ಧೈರ್ಯಗೆಟ್ಟರು. ನನ್ನ ಮುಖಕಾಂತಿಯನ್ನು ಅವರು ಎಂದೂ ಕುಂದಿಸಲಿಲ್ಲ. ನಾನು ಅವರಿಗೆ ತಕ್ಕ ಮಾರ್ಗವನ್ನು ಆರಿಸಿಕೊಟ್ಟು ತನ್ನ ಸೈನ್ಯಗಳ ಮಧ್ಯದಲ್ಲಿ ಮಂಡಿಸಿರುವ ರಾಜನಂತೆಯೂ ದುಃಖಿತರನ್ನು ಸಂತೈಸುವವನಂತೆಯೂ ಮುಖಂಡನಾಗಿ ಕೂಡುತ್ತಿದ್ದೇನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. 30ನೇ ಅಧ್ಯಾಯ 1ನೇ ವಚನದಿಂದ 13ನೇ ವಚನ ತನಕ ರೇಷ್ಮಾ ಸಿಸ್ಟರ್ ಗೊತ್ತಿರೋ ಸಿಸ್ಟರ್ ಆಗುತ್ತಾ ಸಿಸ್ಟರ್? ಹ್ಞೂನ್ರಿ. ಎಷ್ಟು ಮಾಡ್ರಿ ಸಿಸ್ಟರ್? 30ನೇ ಅಧ್ಯಾಯ ಸಿಸ್ಟರ್ 1ನೇ ವಚನದಿಂದ 13ನೇ ವಚನ ತನಕ ಸಿಸ್ಟರ್. ಹ್ಞೂನ್ರಿ. ಮಂಜುಳಾ ಸಿಸ್ಟರ್ ನೀವು 14ನೇ ವಚನದಿಂದ 31ನೇ ವಚನ ತನಕ ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ಓಕೆ ಸಿಸ್ಟರ್. ರೇಷ್ಮಾ ಸಿಸ್ಟರ್ ಸ್ಟಾರ್ಟ್ ಮಾಡಿ ಸಿಸ್ಟರ್. ಈಗಲಾದರೂ ನನಗಿಂತ ಚಿಕ್ಕ ವಯಸ್ಸಿನವರು ನನ್ನನ್ನು ಪರಿಹಾಸ್ಯ ಮಾಡುತ್ತಾರೆ. ಇವರ ತಂದೆಗಳನ್ನು ನನ್ನ ಮುಂದೆ ನಾಯಿಗಳೊಡನೆಯೂ ಇರತಕ್ಕವರಲ್ಲವೆಂದು ತಳ್ಳಿಬಿಟ್ಟಿದ್ದೇನಲ್ಲ. ಅವರ ಕೈ ಬಲದಿಂದ ನನಗೆ ಏನಾದೀತು? ಅವರ ಪುಷ್ಟಿಯು ಕುಗ್ಗಿ ಹೋಗಿದೆಯಷ್ಟೇ. ಅವರು ಕೊರತೆಯಿಂದಲೂ ಹಸಿವಿನಿಂದಲೂ ಸೊರಗಿ ನಿನ್ನೆಯವರೆಗೂ ಹಾಳು ಬೀಳಾಗಿದ್ದ ಒಣ ನೆಲವನ್ನು ನೆಕ್ಕುವರು. ಪೊದೆಗಳಲ್ಲಿ ಚಕ್ಕೋತ ಸೊಪ್ಪನ್ನು ಕಿತ್ತು ತಿಂದು ಜಾಲಿಯ ಬೇರುಗಳನ್ನು ಆಹಾರ ಮಾಡಿಕೊಳ್ಳುವರು. ಜನರು ಅವರನ್ನು ತಮ್ಮ ಮಧ್ಯದಿಂದ ತಳ್ಳಿಬಿಟ್ಟು ಕಳ್ಳನನ್ನು ಓಡಿಸುವ ಹಾಗೆ ಕೂಗಾಡುವರು. ಅವರು ಭಯಂಕರವಾದ ಡೊಂಗರಗಳಲ್ಲಿ ವಾಸಿಸತಕ್ಕವರು. ಭೂಮಿಯಲ್ಲಿಯೂ ಬಂಡೆಗಳಲ್ಲಿಯೂ ಸಿಕ್ಕುವ ಡೊಂಗರುಗಳೇ ಅವರ ಮನೆಗಳು. ಪೊದೆಗಳ ಮಧ್ಯದಲ್ಲಿ ಅರಚುವರು. ಮುಳ್ಳು ಗಿಡಗಳ ಕೆಳಗೆ ಕೂಡಿಕೊಳ್ಳುವರು. ಮೂರ್ಖರ ಮಕ್ಕಳಾದ ಈ ನೀಚ ಜಾತಿಯವರು ದೇಶಭ್ರಷ್ಟರೇ ಸರಿ. ಈಗಲಾದರೂ ನನ್ನ ಮೇಲೆ ಗೇಲಿ ಹಾಡುಗಳನ್ನು ಕಟ್ಟುವರು ಮತ್ತು ಅವರ ಗಾದೆಗಳಿಗೆ ಆಸ್ಪದವಾಗಿದ್ದೇನೆ. ನನಗೆ ಅಸಹ್ಯಪಟ್ಟು ದೂರ ನಿಂತು ನನ್ನ ಮೇಲೆ ಉಗುಳುವುದಕ್ಕೂ ಹಿಂದೆಗೆಯರು. ದೇವರು ತಾನು ಹಾಕಿದ್ದ ಕಟ್ಟನ್ನು ಸಡಿಸಿಡಿಸಿ ನನ್ನನ್ನು ಬಾಧಿಸುವುದಕ್ಕೆ ಅವರನ್ನು ಬಿಟ್ಟಿದ್ದಾನೆ. ಅವರು ನನ್ನ ಎದುರಿನಲ್ಲಿಯೇ ಕಡಿವಾಣವನ್ನು ಕಿತ್ತು ಹಾಕಿದ್ದಾರೆ. ಆ ದುರ್ಜಾತಿಯವರು ನನ್ನ ಬಲಗಡೆ ಎದ್ದು ನನ್ನ ಕಾಲುಗಳನ್ನು ಹಿಂದಕ್ಕೆ ನೂಕುತ್ತಾ ನನ್ನ ನಾಶಕ್ಕಾಗಿ ದೀಪ ಹಾಕಿದ್ದಾರೆ. ಅವರು ನನ್ನ ದಾರಿಯನ್ನು ಕಡಿದು ನನ್ನ ಉಪದ್ರವವನ್ನು ಹೆಚ್ಚಿಸುತ್ತಾರೆ. ಅವರನ್ನು ಎದುರಿಸತಕ್ಕ ಸಹಾಯಕನು ಯಾರೂ ಇಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಮಂಜುಳಾ ಸಿಸ್ಟರ್ ಆಗಿ ಕಂಟಿನ್ಯೂ ಮಾಡಿಬಿಡಿ ಸಿಸ್ಟರ್. 14ನೇ ವಚನದಿಂದ 31ರ ತನಕ ಸಿಸ್ಟರ್. ಅಗಲವಾಗಿ ಒಡೆದ ಕೋಟೆಯೊಳಗೋ ಎಂಬಂತೆ ಅವರು ನುಗ್ಗಿ ಆಳು ಬೀಳಿನಲ್ಲಿ ನಿಂತಿರುವ ನನ್ನ ಮೇಲೆ ಹೊರಳುತ್ತಾರೆ. ಅಪಾಯಗಳು ನನ್ನ ಮೇಲೆ ತಿರುಗಿ ಬಿದ್ದು ನನ್ನ ಮಾನವನ್ನು ಗಾಳಿಯಂತೆ ಹೊಡೆದುಕೊಂಡು ಹೋಗುತ್ತೇವೆ. ನನ್ನ ಕ್ಷೇಮವು ಮೇಘದ ಹಾಗೆ ಅರಿದು ಹೋಯಿತು. ಈಗ ನನ್ನ ಆತ್ಮವು ಕರಗಿ ಹೋಗಿದೆ. ಬಾಧೆಯ ದಿನಗಳು ನನ್ನನ್ನು ಹಿಡಿದುಕೊಂಡಿವೆ. ರಾತ್ರಿಯು ನನ್ನ ಎಲುಬುಗಳನ್ನು ಕೊರೆದು ಕೀಳುತ್ತದೆ. ನನ್ನನ್ನು ಕಚ್ಚುತ್ತಿರುವ ಸಂಕಟಗಳು ಸುಮ್ಮನಿರುವುದಿಲ್ಲ. ನನ್ನ ಬಟ್ಟೆಯು ರೋಗದ ಅಧಿಕ ಬಲದಿಂದ ಕೆಟ್ಟು ಹೋಗಿ ಅಂಗಿಯ ಕೊರಳು ಪಟ್ಟಿಯ ಹಾಗೆ ನನ್ನನ್ನು ಸುತ್ತಿಕೊಂಡಿದೆ. ಆತನು ನನ್ನನ್ನು ಕೆಸರಿನಲ್ಲಿ ಕೆಡವಿದ್ದಾನೆ. ಧೂಳು ಬೂದಿಗಳಿಗೆ ಸಮಾನನಾಗಿದ್ದೇನೆ. ನಾನು ಮೊರೆಯಿಟ್ಟರೂ ನೀನು ಉತ್ತರ ಕೊಡುವುದಿಲ್ಲ. ಎದ್ದು ನಿಂತರೂ ನನ್ನನ್ನು ಸುಮ್ಮನೆ ನೋಡುತ್ತಿರುವಿ. ನೀನು ನನಗೆ ಕ್ರೂರನಾಗಿ ಮಾರ್ಪಟ್ಟಿದ್ದಿ. ನಿನ್ನ ಕೈಬಲದಿಂದ ನನ್ನನ್ನು ಹಿಂಸಿಸುತ್ತಿ. ನನ್ನನ್ನು ಬಿರುಗಾಳಿಗೆ ಎತ್ತಿ ದೂರ ಬಿಟ್ಟು ಅದರ ಆರ್ಭಟದಲ್ಲಿ ಮಾಯ ಮಾಡುತ್ತಿ. ನೀನು ನನ್ನನ್ನು ಮರಣಕ್ಕೆ ಗುರಿ ಮಾಡಿ ಸಮಸ್ತ ಜೀವಿಗಳು ಹೋಗಬೇಕಾದ ಮನೆಗೆ ಸೇರಿಸುವಿ ಎಂದು ನನಗೆ ಗೊತ್ತೇ ಇದೆ. ಆದರೂ ನಾಶಕ್ಕೆ ಒಳಗಾದವನು ಕೈಚಾಚುವುದಿಲ್ಲವೋ?
ಆಪತ್ತಿಗೆ ಒಳಪಟ್ಟವನು ಕೂಗಿಕೊಳ್ಳುವುದಿಲ್ಲವೋ? ಕಷ್ಟಾನುಭವಿಯನ್ನು ಕಂಡು ಆಳುವವನು ದಿಕ್ಕಿಲ್ಲದವನಿಗೆ ದುಃಖಿಸುವವನು ಆಗಿದ್ದೇನಷ್ಟೇ. ನಾನು ಒಳ್ಳೆಯದನ್ನು ನಿರೂಪಿಸುತ್ತಿರುವಲ್ಲಿ ಕೇಡು ಬಂತು. ಬೆಳಕನ್ನು ಎದುರು ನೋಡುತ್ತಿರುವಾಗ ಕತ್ತಲಾಯಿತು. ನನ್ನ ಹೊಟ್ಟೆಯು ಕುದಿಯುತ್ತಿದೆ, ಅದಕ್ಕೆ ಶಾಂತಿ ಇಲ್ಲ. ಬಾಧೆಯ ದಿನಗಳು ನನಗೆ ಒದಗಿವೆ. ನಾನು ಕರಗಾಗಿ ಅಲೆಯುತ್ತೇನೆ, ಆದರೆ ಆ ಕಪ್ಪು ಸೂರ್ಯನ ಸಂತಾಪದಿಂದಲ್ಲ. ಸಂಘದಲ್ಲಿ ನಿಂತು ಅಂಗಲಾಚಿಕೊಳ್ಳುತ್ತೇನೆ. ನಾನು ನರಿಗಳ ತಮ್ಮನೂ ಉಷ್ಟ್ರ ಪಕ್ಷಿಗಳ ಗೆಳೆಯನೂ ಆಗಿದ್ದೇನೆ. ನನ್ನ ಚರ್ಮವು ಕರಿದಾಗಿ ಉದುರುತ್ತದೆ. ನನ್ನ ಎಲುಬುಗಳು ತಾಪದಿಂದ ಬೇಯುತ್ತವೆ. ಇದರಿಂದ ನನ್ನ ಕಿನ್ನರಿಯಲ್ಲಿ ಗೋಳಾಟವೂ ನನ್ನ ಕೊಳಲಿನಲ್ಲಿ ಅಳುವ ಧ್ವನಿಯೂ ಕೇಳಿಸುತ್ತವೆ. ಥ್ಯಾಂಕ್ ಯು ಸಿಸ್ಟರ್. ಕ್ರಿಸ್ತೇಸಿನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಸಹೋದರಿಯರೇ, ಇಲ್ಲಿ ತನಕ ತಾಳ್ಮೆಯಿಂದ ವಚನವನ್ನ ಓದಿದ್ದೀರಾ ಮತ್ತು ತಾಳ್ಮೆಯಿಂದ ವಚನವನ್ನ ಕೇಳಿದ್ದಕ್ಕೆ ತಂದೆಯಾದ ದೇವರ ಕೃಪೆಯಿಂದ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ.